ಮಕ್ಕಳಿಗೆ ನಾವು ಯಾವಾಗ ಅವರ ಜೀವನದ ಮೊದಲನೇ ಒಂದು ಪರೀಕ್ಷೆಯನ್ನು ಮಾಡ್ತೇವೋ ಅದು ಒಂದನೇ ಕ್ಲಾಸ್ ಇರ್ಬೋದು ಎರಡನೇ ಕ್ಲಾಸ್ ಇರ್ಬೋದು ನಾವು ಅವರನ್ನು ದೂರ ದೂರ ಕೊಳಿಸ್ತೇವೆ ಮತ್ತು ನಾವು ಇನ್ವಿಜಿಲೇಷನ್ ಮಾಡ್ತೇವೆ ಇನ್ವಿಜಿಲೇಷನ್ ಮಾಡೋದ್ರಿಂದನೇ ಅವರು ಕಾಪಿ ಹೊಡಿತಾರಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಮಕ್ಕಳು ಯಾವಾಗ ತಮ್ಮ ಒಂದು ಪ್ರಯತ್ನವನ್ನು ಮಾಡಿ ಅಂಕವನ್ನು ಪಡ್ಕೊಂಡು ಬಂದಾಗ ಅವರಿಗೆ ನಾವು ಏನು ಕಲ್ತೀ ನೀನು ನಿನ್ನೆ ನಿನ್ನ ಒಂದು ನಾಲೆಜ್ ಹೇಗಿತ್ತು ಇವತ್ತಿನ ನಾಲೆಜ್ ಹೇಗಿದೆ ಇದರಿಂದ ನೀನು ಎಂಜಾಯ್ ಮಾಡ್ತಾ ಇದ್ದೀಯಾ ಅಂತ ಕೇಳೋದು ಬಿಟ್ಟು ನಾವೇನು ಕೇಳ್ತೇವೆ ಅಂದರೆ ನಿನಗೆ ಎಷ್ಟು ಅಂಕ ಬಂತು ನಿನ್ನ ಅಕ್ಕಪಕ್ಕದವರಿಗೆ ನಿನ್ನ ಸ್ನೇಹಿತರಿಗೆ ಎಷ್ಟು ಅಂಕ ಬಂತು ಕ್ಲಾಸ್ನಲ್ಲಿ ನೀನು ಎಷ್ಟನೇ ರ್ಯಾಂಕಲ್ಲಿದ್ದೀಯಾ ಅನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳಿದಾಗ ಮತ್ತು ಇನ್ನು ಹೆಚ್ಚಿನ ಅಂಕವನ್ನು ನೀನು ಗಳಿಸಬೇಕು ರ್ಯಾಂಕನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರೆಷರನ್ನು ನಾವು ಕ್ರಿಯೇಟ್ ಮಾಡಿದಾಗ ಮನೆಯಲ್ಲಿ ಪೇರೆಂಟ್ಸ್ ಹತ್ರ ತಪ್ಪಿಸ್ಕೊಳ್ಳಿಕ್ಕೆ ಸಲುವಾಗಿ ಅವರೇನು ಮಾಡ್ತಾರೆ ಕಾಪಿ ಹೊಡೆಯುವಂಥ ಸಾಧ್ಯತೆ ಕೂಡ ಇದೆ ಅತ್ಯುತ್ತಮ ಶಿಕ್ಷಣವನ್ನು ಪಡ್ಕೊಂಡವರು ಕೂಡ ಸಾಕಷ್ಟು ರೀತಿಯಲ್ಲಿ ಸಮಾಜದಲ್ಲಿ ಅನ್ಯಾಯ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ಅಂತಂದರೆ ನಮ್ಮ ಶಿಕ್ಷಣದಲ್ಲಿರುವಂಥ ಕೆಲವೊಂದು ಲೂಪ್ ಹೋಲ್ಗಳೇನಿದೆ ಅದೇ ಮುಖ್ಯ ಕಾರಣ ಅಂತ ನಾನು ಭಾವಿಸೋದು ಒಬ್ಬ ವಿದ್ಯಾರ್ಥಿ ತನ್ನ ಪದವಿ ಪಡೆಯುವವರೆಗೆ ಯಾವುದೇ ರೀತಿಯ ನಕಲನ್ನು ಮಾಡುವುದಿಲ್ಲವೋ ಅವನೊಬ್ಬ ಅತ್ಯುತ್ತಮವಾದಂಥ ನಾಗರಿಕ ಆಗುವಂಥ ಸಾಧ್ಯತೆ ಹೆಚ್ಚು ಹಾಗೂ ನೋಡಿ ಇದು ಸಾಧ್ಯನಾ ಅಂತ ಕೆಲವೊಬ್ಬರು ಅಂದ್ಕೊಳ್ಬೋದು ಯಾಕಂದರೆ ನಾವೆಲ್ಲ ಇದೇ ಸಿಸ್ಟಮ್ನಿಂದ ಬಂದಿರೋದ್ರಿಂದ ನಮಗೆ ಸಾಕಷ್ಟು ಒಂದು ಡೌಟ್ ಇರುತ್ತೆ ಈ ರೀತಿ ಸಾಧ್ಯವೇ ಇಲ್ಲ ಅಂತ ನಮಸ್ಕಾರ ಶಾಲಾ ಕಾಲೇಜುಗಳಲ್ಲಿ ಕಾಪಿ ಹೊಡೆಯುವಂಥದ್ದು ಅಥವಾ ನಕಲು ಮಾಡುವಂಥದ್ದು ಪರೀಕ್ಷೆ ಸಮಯದಲ್ಲಿ ಒಂದು ಸರ್ವೇ ಸಾಮಾನ್ಯ ಅಂತ ನಾವೆಲ್ಲ ಭಾವಿಸಿದ್ದೇವೆ ನಾನು ಎಣಿಸೋದೇನಂತಂದರೆ ಇದು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಅಂಟಿರುವಂಥ ಒಂದು ಶಾಪ ಅಂತ ಯಾಕಂತಂದರೆ ನೋಡಿ ಮಕ್ಕಳಿಗೆ ನಾವು ಯಾವಾಗ ಅವರ ಜೀವನದ ಮೊದಲನೇ ಒಂದು ಪರೀಕ್ಷೆಯನ್ನು ಮಾಡ್ತೇವೋ ಅದು ಒಂದನೇ ಕ್ಲಾಸ್ ಇರ್ಬೋದು ಎರಡನೇ ಕ್ಲಾಸ್ ಇರ್ಬೋದು ಯಾವಾಗ ಅವರಿಗೆ ನಾವು ಪರೀಕ್ಷೆಯನ್ನು ಮಾಡ್ತೇವೋ ಆಗ ನಾವು ಅವರನ್ನು ದೂರ ದೂರ ಕೊಳಿಸ್ತೇವೆ ಮತ್ತು ನಾವು ಇನ್ವಿಜಿಲೇಷನ್ ಮಾಡ್ತೇವೆ ಅವ್ರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದನ್ನು ನಾವು ಅವತ್ತೇ ಅದನ್ನು ತೋರ್ಪಡಿಸ್ತೇವೆ ಅದನ್ನು ಬಿಟ್ಟು ಅವ್ರ ಮೇಲೆ ನಾವು ಕಾನ್ಫಿಡೆನ್ಸನ್ನು ತೋರಿಸಿ ನೀವು ಒಬ್ರಿಗೊಬ್ಬರು ತೋರಿಸಿದಂತೆ ಬರೀಬೇಕು ಇದು ನಿಮ್ಮ ನಿಮ್ಮ ಒಂದು ಎಷ್ಟು ನೀವು ಈ ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡ್ರಿ ಅಂತ ತಿಳಿಯುವಂಥ ಒಂದು ಮಾರ್ಗ ಹಾಗಾಗಿ ಇನ್ಯಾವುದೇ ರೀತಿಯ ಇದರಿಂದ ದುಷ್ಪರಿಣಾಮ ಇಲ್ಲ ಅನ್ನುವಂಥ ನಾವೊಂದು ಕಾನ್ಫಿಡೆನ್ಸ್ ಅವರಿಗೆ ಕೊಟ್ಟಿದ್ದಿದ್ರೆ ಅವರು ಆ ಮೊದಲನೇ ಎಕ್ಸಾಮು ಎರಡನೇ ಎಕ್ಸಾಮ್ನಲ್ಲಿ ಕಾಪಿ ಹೊಡೀತಿರಲಿಲ್ಲ ಹಾಗಾಗಿ ಆ ರೀತಿಯ ಒಂದು ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಳ್ತಿದ್ರೇನೋ ಅಂತ ನನಗೆ ಕೆಲವೊಮ್ಮೆ ಅನಿಸುತ್ತೆ ಅಂದರೆ ಇನ್ವಿಜಿಲೇಷನ್ ಮಾಡೋದ್ರಿಂದನೇ ಅವರು ಕಾಪಿ ಹೊಡಿತಾರಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಎರಡನೇ ಅಂಶ ಏನಂತಂದರೆ ನಾವು ಪಾಲಕ ಪೋಷಕರಾಗಿ ಮಕ್ಕಳು ಯಾವಾಗ ತಮ್ಮ ಒಂದು ಪ್ರಯತ್ನವನ್ನು ಮಾಡಿ ಅಂಕವನ್ನು ಪಡ್ಕೊಂಡು ಬರ್ತಾರೋ ಆ ಅಂಕವನ್ನು ಪಡ್ಕೊಂಡು ಬಂದಾಗ ಅವರಿಗೆ ನಾವು ಏನು ಕಲ್ತೀ ನೀನು ನಿನ್ನೆ ನಾನು ನಿನ್ನ ಒಂದು ನಾಲೆಜ್ ಹೇಗಿತ್ತು ಇವತ್ತಿನ ನಾಲೆಜ್ ಹೇಗಿದೆ ಇದರಿಂದ ನೀನು ಎಂಜಾಯ್ ಮಾಡ್ತಾ ಇದ್ದೀಯಾ ಅಂತ ಕೇಳೋದು ಬಿಟ್ಟು ನಾವೇನು ಕೇಳ್ತೇವೆ ಅಂದರೆ ನಿನಗೆ ಎಷ್ಟು ಅಂಕ ಬಂತು ನಿನ್ನ ಅಕ್ಕಪಕ್ಕದವರಿಗೆ ನಿನ್ನ ಸ್ನೇಹಿತರಿಗೆ ಎಷ್ಟು ಅಂಕ ಬಂತು ಕ್ಲಾಸ್ನಲ್ಲಿ ನೀನು ಎಷ್ಟನೇ ರ್ಯಾಂಕಲ್ಲಿದ್ದೀಯಾ ಅನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳಿದಾಗ ಮತ್ತು ಇನ್ನು ಹೆಚ್ಚಿನ ಅಂಕವನ್ನು ನೀನು ಗಳಿಸಬೇಕು ರ್ಯಾಂಕನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರೆಷರನ್ನು ನಾವು ಕ್ರಿಯೇಟ್ ಮಾಡಿದಾಗ ಮಕ್ಕಳಿಗೆ ಆ ಒಂದು ಎಬಿಲಿಟಿ ಇಲ್ಲದೇ ಇರುವಾಗ ಅಥವಾ ಮಕ್ಕಳು ಯಾವತ್ತೋ ಒಂದು ದಿವಸ ಆ ಪರೀಕ್ಷೆಗೆ ಸರಿಯಾಗಿ ಓದದೇ ಇರುವಾಗ ಅವರಿಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಆ ಪ್ರೆಷರ್ ಕ್ರಿಯೇಟ್ ಆದಾಗ ಅವರು ಮನೆಯಲ್ಲಿ ಪೇರೆಂಟ್ಸ್ ಹತ್ರ ಸಲಾಗಿ ಸಲುವಾಗಿ ಅವರೇನು ಮಾಡ್ತಾರೆ ಕಾಪಿ ಹೊಡೆಯುವಂಥ ಸಾಧ್ಯತೆ ಕೂಡ ಇದೆ ಮೂರನೇ ಅಂಶ ಅಂತಂದರೆ ನಾವು ಯಾವ ರೀತಿಯ ಒಂದು ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ ಅನ್ನೋದು ಕೂಡ ಕಾಪಿ ಹೊಡಿಲಿಕ್ಕೆ ಕಾರಣಗಳು ಈ ರೀತಿಯಾಗಿ ಅವಕಾಶ ಸಿಕ್ಕಾಗ ಬಾಲ್ಯದಿಂದ ಹಿಡಿದು ಯೌವನಾವಸ್ಥೆವರೆಗೆ ಅಥವಾ ಡಿಗ್ರಿ ಮುಗಿಯುವವರೆಗೂ ಕೂಡ ಅವಕಾಶ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಅವನು ನಕಲು ಮಾಡುವಂಥದ್ದು ಅಥವಾ ಕಾಪಿ ಹೊಡೆಯುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡು ಬಂದರೆ ಅವನು ಒಬ್ಬ ಪದವೀಧರನಾಗಿ ಭಾರತದ ಪ್ರಜೆಯಾಗಿ ಎಲ್ಲಾದರೂ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ಅಥವಾ ಅವನ ನಿತ್ಯ ಜೀವನದಲ್ಲಿ ಎಲ್ಲಾದರೂ ಅವಕಾಶ ಸಿಕ್ಕಿದರೆ ಅವನು ತಪ್ಪು ಮಾಡುವಂಥ ಸಾಧ್ಯತೆಗಳು ಹೆಚ್ಚು ಯಾಕಂದರೆ ಅವನು ಯಾವತ್ತೂ ತಪ್ಪು ಮಾಡಿಲ್ಲ ಅಂತಂದರೆ ಯಾವತ್ತೂ ಅವನಿಗೆ ಅವಕಾಶ ಸಿಕ್ಕಿಲ್ವೋ ಯಾವತ್ತು ಅವನನ್ನು ನಾವು ಕಾದು ಕೂತುವೋ ಅವಾಗ ಅವನು ತಪ್ಪನ್ನು ಮಾಡಿಲ್ಲ ಆದರೆ ಅವಕಾಶ ಸಿಕ್ಕಾಗ ಅವನು ಯಾರು ನೋಡದೇ ಇರುವಾಗ ಅವ ತಪ್ಪನ್ನು ಮಾಡ್ತಾನೇ ಬಂದಿರ್ತಾನೆ ಹಾಗಾಗಿ ನಮ್ಮಲ್ಲಿ ಅಂತಂದರೆ ಹೆಚ್ಚಿನವರು ತಪ್ಪನ್ನು ಯಾಕೆ ಜೀವನದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಂದರೆ ಯಾರೂ ನಮ್ಮನ್ನು ನೋಡ್ತಾ ಇಲ್ಲ ಯಾರೂ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ಅನಿಸಿದಾಗ ಕೂಡ ನಾವು ನಮ್ಮ ನೈತಿಕ ಮಟ್ಟವನ್ನು ಉತ್ಕೃಷ್ಟವಾಗಿ ಉಳ್ಳಿಸ್ಕೊಳ್ಳುವಂಥ ಒಂದು ಪ್ರವೃತ್ತಿಯನ್ನು ನಾವು ನಮ್ಮ ಶಿಕ್ಷಣದಲ್ಲಿ ಪಡೆದಿಲ್ಲ ಹಾಗಾಗಿ ಹೆಚ್ಚಿನ ಕಡೆಯಲ್ಲಿ ನಾವು ನೋಡೋದೇನಂತಂದರೆ ಅತ್ಯುತ್ತಮ ಶಿಕ್ಷಣವನ್ನು ಪಡ್ಕೊಂಡವರು ಕೂಡ ಸಾಕಷ್ಟು ರೀತಿಯಲ್ಲಿ ಸಮಾಜದಲ್ಲಿ ಅನ್ಯಾಯ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ಅಂತಂದರೆ ನಮ್ಮ ಶಿಕ್ಷಣದಲ್ಲಿರುವಂಥ ಕೆಲವೊಂದು ಲೂಪ್ ಹೋಲ್ಗಳೇನಿದೆ ಅದೇ ಮುಖ್ಯ ಕಾರಣ ಅಂತ ನಾನು ಭಾವಿಸೋದು ಹಾಗಾಗಿ ಯಾವಾಗ ಒಬ್ಬ ವಿದ್ಯಾರ್ಥಿ ತನ್ನ ಪದವಿ ಪಡೆಯುವವರೆಗೆ ಯಾವುದೇ ರೀತಿಯ ನಕಲನ್ನು ಮಾಡುವುದಿಲ್ಲವೋ ಅವನೊಬ್ಬ ಅತ್ಯುತ್ತಮ ಹೋದಂಥ ನಾಗರಿಕ ಆಗುವಂಥ ಸಾಧ್ಯತೆ ಹೆಚ್ಚು ಹಾಗೂ ನೋಡಿ ಇದು ಸಾಧ್ಯನಾ ಅಂತ ಕೆಲವೊಬ್ಬರು ಅಂದ್ಕೊಳ್ಬೋದು ಯಾಕಂದರೆ ನಾವೆಲ್ಲ ಇದೇ ಸಿಸ್ಟಮ್ನಿಂದ ಬಂದಿರೋದ್ರಿಂದ ನಮಗೆ ಸಾಕಷ್ಟು ಒಂದು ಡೌಟ್ ಇರುತ್ತೆ ಈ ರೀತಿ ಸಾಧ್ಯನೇ ಇಲ್ಲ ಅಂತ ನಾನು ಈಗಾಗಲೇ ಫ್ರೆಂಚ್ ವಿದ್ಯಾರ್ಥಿಗಳೊಂದಿಗೆ ಜರ್ಮನ್ ವಿದ್ಯಾರ್ಥಿಗಳೊಂದಿಗೆ ಮಲೇಷಿಯನ್ ವಿದ್ಯಾರ್ಥಿಗಳೊಂದಿಗೆ ಸಾಕಷ್ಟು ರೀತಿಯ ಒಂದು ಸಂಬಂಧವನ್ನು ಹೊಂದಿದ್ದೇನೆ ನಾನು ಅವರನ್ನು ಹತ್ತಿರದಿಂದ ನೋಡಿದಾಗ ನಾನು ಅಂತಂದರೆ ಅವರು ಎಕ್ಸಾಮ್ನಲ್ಲಿ ಕಾಪಿ ಹೊಡೆಯೋದಿಲ್ಲ ಅವರಿಗೆ ನೀವು ಒಂದು ಕ್ವಶನ್ ಪೇಪರ್ ಕೊಟ್ಟು ಕ್ಲಾಸ್ನಿಂದ ನೀವು ಹೊರಗೆ ಹೋದರೂ ಕೂಡ ಅವರು ಒಬ್ಬರನ್ನ ನೋಡಿ ಒಬ್ಬರು ಬರೆಯೋದಿಲ್ಲ ತನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಬರೆದು ಅವ್ರು ಪೇಪರ್ ಕೊಟ್ಟು ಹೋಗುವಂಥ ಒಂದು ಸಂಪ್ರದಾಯವನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಮುಂದಿನ ದಿವಸದಲ್ಲಿ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಈ ಆದಂಥ ಒಂದು ಕಲ್ಚರನ್ನು ನಾವು ನೋಡ್ಬೋದಾ ನಮ್ಮ ಹತ್ರ ಸಾಧ್ಯ ಇದೆಯಾ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಸಂಪೂರ್ಣ ಅನುಷ್ಠಾನ ಆದಾಗ ಆ ಒಂದು ದಿನ ಬರ್ಬೋದೇನೋ ಅಂತ ಕೂಡ ನಾನು ಭಾವಿಸ್ತೇನೆ ನಮಸ್ಕಾರ